ಈ ಎಲ್ಲ ಸಂಘಟನೆಗಳು ರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಒಂದು ನೆಟ್ವರ್ಕ್ ಹೊಂದಿದ್ದಾವೆ ಈ ಪಿ ಎಫ್ ಐ ಕೆ ಎಫ್ ಡಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಈ ಎಲ್ಲ ಸಂಘಟನೆಗಳೇನಿದೆ ಕೇರಳ ಉತ್ತರ ಪ್ರದೇಶ ಕರ್ನಾಟಕ ಗೋವಾ ರಾಜಸ್ಥಾನ ಎಲ್ಲ ಕಡೆ ಈ ಸಂಘಟನೆಗಳ ಜಾಲ ಹಬ್ಬತಾ ಇದೆ ಇವತ್ತು ಯಾರು ನಾಲ್ಕು ಜನ ನೀವು ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಇವ್ರು ಬರೀ ಸುಪಾರಿ ಕಿಲ್ಲರ್ಗಳಷ್ಟೇ ಸುಪಾರಿ ಕೊಡೋರೆ ಹಿಂಗಡೆ ಇರ್ತಾರೆ ಇದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಮಾಸ್ಟರ್ ಮೈಂಡ್ಗಳ ಹಿಂದೆ ಇರ್ತಾರೆ ಅವರನ್ನು ನಾವು ಹಿಂತಿಕ್ಕಬೇಕು ಅವ್ರನ್ನ ನಾವು ಕಡಿವಾಣ ಹಾಕಬೇಕು ಅಂತಂದರೆ ರಾಜ್ಯದಲ್ಲಿ ಅದಕ್ಕೆ ಬೇಕಾಗುವಂಥ ಒಂದು ವಿಶೇಷ ವ್ಯವಸ್ಥೆ ಕಲ್ಪಿಸಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಬರುವಂಥ ಬಜೆಟ್ ಸೆಷನ್ನಲ್ಲಿ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಕೆಳಗಡೆ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರುವಂಥ ಭಯೋತ್ಪಾದಕ ನಿಗ್ರಹ ದಳವನ್ನು ನಾವು ಜಾರಿಗೆ ತರಬೇಕು ಈಗಿರುವಂಥ ಎ ಟಿ ಸಿ ಏನಿದೆ ಅದರಲ್ಲಿರೋದು ಎಂಟೋ ಹತ್ತೋ ಅಧಿಕಾರಿಗಳಷ್ಟೇ ಅವ್ರಿಗೆ ಬೇಕಾಗಿರುವಂಥ ಸರಿಯಾಗಿರುವಂಥ ಸೌಕರ್ಯಗಳಿಲ್ಲ ಮ್ಯಾನ್ ಪವರ್ ಇಲ್ಲ ರಿಸೋರ್ಸಸ್ ಇಲ್ಲ ನಾವು ಕರ್ನಾಟಕದಲ್ಲಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ಮುಂದೆ ನಡೀದಲೇ ಇರೋದಕ್ಕೆ ವಿಶೇಷವಾಗಿರುವಂಥ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಬೇಕು ಆ ಏಜೆನ್ಸಿಗೆ ಬೇಕಾಗಿರುವಂಥ ಬಜೆಟರಿ ಸಪೋರ್ಟನ್ನು ಮಾರ್ಚ್ ಒಂದನೇ ತಾರೀಕು ಘೋಷಣೆ ಆಗುವಂಥ ಬಜೆಟ್ನಲ್ಲೇನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನಾವು ಜಾರಿಗೆ ತರಬೇಕು ಇಲ್ಲ ಅಂತಂದ್ರೆ ಈ ಸೈಕಲ್ ಆಫ್ ಎವಿಡೆನ್ಸ್ ಇದೇ ರೀತಿ ಈ ಸೈಕಲ್ ಆಫ್ ಮರ್ಡರ್ಗಳು ಡೆತ್ಗಳು ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರ್ತವೆ ಮೂರನೇದು ರಾಜ್ಯದಲ್ಲಿ ಈಗಾಗಲೇ ಈ ಹಿಂದೆ ಕೂಡ ಕೇಂದ್ರ ಸರ್ಕಾರಕ್ಕೆ ಪಿ ಎಫ್ ಐಯನ್ನು ಬ್ಯಾನ್ ಮಾಡಿ ಅಂತ ಹೇಳಿ ಪ್ರೊಪೋಸಲ್ಗಳನ್ನು ನಾವು ರಾಜ್ಯ ಸರ್ಕಾರದಿಂದ ಹಿಂದೆ ಒಂದು ಕೊಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಆದರೆ ಆ ಎರಡೂ ಸಂದರ್ಭದಲ್ಲಿ ನಾವು ಕೊಟ್ಟಂಥ ಡಾಸಿಯರ್ಗಳು ಸರಿಯಾಗಿರುವಂಥ ದಾಖಲಾತಿಗಳಿರಲಿಲ್ಲ ಬೇಕಾಗಿರುವಂಥ ಒಂದು ಪ್ರೊಫೆಷ್ನಲ್ ಆಗೋದಕ್ಕೆ ಬೇಕಾಗಿರುವಂಥ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ ಹ್ಯಾಪಝಾರ್ಡಾಗಿ ಕೊಟ್ಟಿತ್ತು ಈ ಬಾರಿ ಕರ್ನಾಟಕದಲ್ಲಿ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಕೃತ್ಯಗಳಾಗಿದೆಯೋ ಹತ್ಯೆಗಳಾಗಿದೆಯೋ ಇದೆಲ್ಲದರ ಹಿಂದಿರುವಂಥ ಈ ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎಸ್ ಈ ಎಲ್ಲ ಸಂಘಟನೆಗಳ ಒಂದು ಡಾಸಿಯರನ್ನು ಆಗಿ ಕಾಂಪಿಟೆನ್ಸಿಯಿಂದ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ಈ ಆರ್ಗನೈಸೇಷನ್ಗಳನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಡಾಸಿಯರನ್ನು ರಾಜ್ಯ ಸರ್ಕಾರ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳತ್ರ ರಾಜ್ಯ ಸರ್ಕಾರದ ಹತ್ರ ನಂದು ನಾಲ್ಕೈದು ಆಗ್ರಹಗಳಿದೆ ಈ ಸೈಕಲ್ ಆಫ್ ಡೆತ್ಸ್ ಇದು ಪರ್ಮನೆಂಟಾಗಿ ನಿಲ್ಲಬೇಕು ಅಂತಂದರೆ ನಾವು ಕರ್ನಾಟಕದಲ್ಲಿ ನಾವು ಏನು ಮಾಡಬೇಕು ಮಂಗಳೂರಿನ ಶರತ್ ಮಡಿವಾಳನ್ ಹತ್ಯೆ ಆಯಿತು ಉತ್ತರ ಕನ್ನಡದಲ್ಲಿ ಪರೇಶ್ ಮೇಸ್ತ್ ತಂದಾಯಿತು ಬೆಂಗಳೂರಲ್ಲಿ ರುದ್ರೇಶ್ ಅಂದಾಯಿತು ಯಾವಾಗ ಯಾವಾಗ ಈ ರೀತಿ ಹಿಂದೂ ಕಾರ್ಯಕರ್ತರುಗಳದ್ದು ಹತ್ಯೆ ಆಗುತ್ತೋ ಆಗೆಲ್ಲ ಸಂದರ್ಭದಲ್ಲಿ ನಾವು ಅದೊಂದು ಐಸೋಲೇಟೆಡ್ ಇನ್ಸಿಡೆಂಟು ಅದೊಂದು ಸಪ್ರೇಟ್ ಆಗಿರೋವಂಥ ಒಂದು ಕೃತ್ಯ ಅಂತ ನಾವು ನೋಡ್ತೀವಿ ನಾವು ಮಾಡ್ತಾ ಇರುವಂಥ ತಪ್ಪಲ್ಲಿ ಇದು ಇಂಡಿವಿಜುವಲ್ ಐಸೋಲೇಟೆಡ್ ಮರ್ಡರ್ಗಳಲ್ಲ ಇವೆಲ್ಲವೂ ಕೂಡ ಒಂದು ಕಾನ್ಸ್ಪಿರಸಿಯ ಒಂದು ಭಾಗ ಇದು ಯಾರು ಶರತ್ ಮಡಿವಾಳನ ಕೊಂದರೋ ಯಾವ ಕಾರಣಕ್ಕೆ ಶರತ್ ಮಡಿವಾಳ ಕೊಂಡ್ರೋ ಅದೇ ಕಾರಣಕ್ಕೆ ಅದೇ ವ್ಯಕ್ತಿಗಳು ಅದೇ ಶಕ್ತಿಗಳು ಪರೇಶ್ ಮೆಸ್ತ್ ಅನ್ಕೊಂದಿದ್ದು ಅದೇ ಶಕ್ತಿಗಳು ಅದೇ ಕಾರಣಕ್ಕೆ ರುದ್ರೇಶನ್ ಅನ್ಕೊಂದಿದ್ದು ಅದೇ ಶಕ್ತಿಗಳು ಕುಟ್ಟಪ್ಪನಕೊಂದಿದ್ದು ಇವತ್ತು ಹೆಸರೇ ಅಷ್ಟು ಮಟ್ಟಿಗೆ ಲಿಸ್ಟು ಬೆಳೀತಾ ಹೋಗ್ತಾ ಇದೆ ಇವರೆಲ್ಲರೂ ಇದು ಯಾವುದು ಈ ಐಸೋಲೇಟೆಡ್ ಇನ್ಸಿಡೆಂಟ್ಗಳಲ್ಲ ಇವೆಲ್ಲವೂ ಕೂಡ ಒಂದು ಲಾರ್ಜರ್ ಕಾನ್ಸ್ಪಿರಸಿಯ ಭಾಗ ಆದ್ರಿಂದ ರಾಜ್ಯ ಸರ್ಕಾರದ ಹತ್ರ ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನ ಮೊದಲ ಆಗ್ರಹ ಅಂತಂದರೆ ಹಿಂದೂ ಹರ್ಷನ ಹತ್ಯೆ ಇದು ಮರ್ಡರ್ ಅಲ್ಲ ಇದು ಆಕ್ಟ್ ಆಫ್ ಟೆರರ್ ಇದು ಭಯೋತ್ಪಾದಕ ಕೃತ್ಯ ಐ ಪಿ ಸಿ ಮುನ್ನೂರ ಎರಡರ ಕೆಳಗಡೆ ಇದನ್ನು ನೀವು ಮರ್ಡರ್ ಅಂತ ನೀವು ತನಿಖೆ ಮಾಡೋದಲ್ಲ ಅನ್ಲಾಫುಲ್ ಪ್ರಿವೆನ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಕೆಳಗಡೆ ಯು ಎ ಪಿ ಎ ಆ್ಯಕ್ಟ್ನ ಕೆಳಗಡೆ ಇದನ್ನ ಭಯೋತ್ಪಾದಕ ಕೃತ್ಯ ಅಂತಲೇ ನೀವು ಇವತ್ತು ಮೊಕದ್ದಮೆಯನ್ನು ದಾಖಲಿಸಬೇಕು ದಿಸ್ ಈಸ್ ಅನ್ ಆಕ್ಟ್ ಆಫ್ ಟೆರರ್ ದಿಸ್ ಈಸ್ ನಾಟ್ ಮರ್ಡರ್ ಇದನ್ನ ಇಡೀ ದೇಶಕ್ಕೆ ನಾವು ಬಹಳ ಕಟ್ಟುನಿಟ್ಟಾಗಿ ವಿಷಯ ತಿಳಿಸ್ಬೇಕು ಯಾಕಿದು ಮುಖ್ಯ ಈಗ ನಾನು ಟಿ ವಿಲಿ ಬರ್ತಾ ನಾನು ನೋಡ್ತಾ ಇದ್ದೆ ಈಗಾಗಲೇನೇನೇನೆ ಇದನ್ನು ಅರೆಸ್ಟ್ ಮಾಡಿರುವಂಥ ಒಬ್ಬರು ಇಬ್ಬರು ಯಾರಿದ್ದಾರೆ ಅವರದ್ದು ಹಿಂಗಡೆ ಅವ್ರ ಬ್ಯಾಕ್ ಗ್ರೌಂಡು ಅವನು ಪಿಕ್ ಪಾಕೆಟ್ ಮಾಡ್ತಾ ಇದ್ದ ಅವನ ಮೇಲೆ ಎರಡು ಕ್ರಿಮಿನಲ್ ಕೇಸ್ ಇದೆ ಇದು ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸುವಂಥ ಕೆಲಸ ಇದು ಇದನ್ನ ಯಾರೋ ಪಿಕ್ ಪಾಕೆಟಿಗೆ ಮಾಡಿರುವಂಥ ಕೆಲಸ ಅಲ್ಲ ಇದು ವೈಯಕ್ತಿಕ ಕಾರಣದ ಮೇಲೆ ಮಾಡಿರುವಂಥ ಕೆಲಸ ಅಲ್ಲ ಇದು ವೈಯಕ್ತಿಕ ದ್ವೇಷಕ್ಕಾಗಿರೋ ಹತ್ಯೆ ಅಲ್ಲ ಇದು ಹರ್ಷ ಹಿಂದೂ ಸಂಘಟನೆಯ ಕಾರ್ಯಕರ್ತ ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರವೇ ಮಾಡಿರುವಂಥ ಒಂದು ಕೃತ್ಯ ಇದು ದೇರ್ ಫೋರ್ ದಿಸ್ ಇಸ್ ಅನ್ ಆಕ್ಟ್ ಆಫ್ ಟೆರರ್ ಆದ್ದರಿಂದ ನೀವು ಬರೀ ಮುನ್ನೂರ ಎರಡು ಕಡೆ ಮರ್ಡರು ಅಂತ ನೀವು ಕೇಸ್ ಹಾಕ್ಬಿಟ್ಟು ಇಲ್ಲಿ ಮಾರನೇ ದಿವಸ ಬೇಲ್ ತಗೊಳ್ಳುವಂಥ ಕೇಸ್ ಹಾಕೋದಲ್ಲ ಇದನ್ನ ಯು ಎ ಪಿ ಎ ಕೆಳಗಡೆ ಟೆರರ್ ಅಂತ ಹೇಳಿ ಆಕ್ಟ್ ಆಫ್ ಟೆರರ್ ಅಂತ ಕೇಸ್ ರಿಜಿಸ್ಟರ್ ಮಾಡಬೇಕು ಇದು ಮೊದಲನೇದು